ಅಯೋಧ್ಯಾ ನಗರಿಯಲ್ಲಿ ಶ್ರೀರಾಮ ಮಂದಿರ ಉದ್ಘಾಟನೆ ಹಾಗೂ ಶ್ರೀರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ಅಂಗವಾಗಿ ರಾಜ್ಯಾದ್ಯಂತ ರಾಮನ ಭಕ್ತರಲ್ಲಿ ಸಂಭ್ರಮ ಮನೆ ಮಾಡಿದ್ದು ತುಮಕೂರು ನಗರ ಮತ್ತು ಜಿಲ್ಲೆಯ ವಿವಿಧ ತಾಲೂಕಿನಲ್ಲೂ ಭಕ್ತರು ಸಂಭ್ರಮಾಚರಣೆ ಮಾಡಿದರು. ರಾಮನ ಭಕ್ತರ ಸಂಭ್ರಮ ಹೇಗಿತ್ತು, ಈ ಕುರಿತು ಒಂದು ವರದಿ ಇದೆ, ಬನ್ನಿ ನೋಡೋಣ. ಸುಮಾರು 500 ವರ್ಷಗಳ ಸತತ ಪರಿಶ್ರಮದಿಂದ ಅಯೋಧ್ಯೆಯಲ್ಲಿ ಶ್ರೀರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯ ಇಂದು ಯಶಸ್ವಿಯಾಗಿ ನೆರವೇರಿದೆ. ಹಾಗಾಗಿ ಇಂದು ರಾಮನ ಭಕ್ತರು ತಾವಿರುವ ಸ್ಥಳದಲ್ಲೇ ರಾಮನಿಗೆ ವಿಶೇಷ ಪೂಜೆ ಸಲ್ಲಿಸಿ ಸಂಭ್ರಮಾಚರಣೆ ಮಾಡಿದರು. ಅದರಂತೆ ತುಮಕೂರಿನಾದ್ಯಂತ ರಾಮನ ಭಕ್ತರಲ್ಲಿ ಸಂಭ್ರಮಿಸಿದ್ದು ಮಧುಗಿರಿಯ ಕೆಎಸ್ಆರ್ಟಿಸಿ ಮುಂಭಾಗ ಭಕ್ತಾದಿಗಳು ವಿಶೇಷ ಪೂಜೆ ನೆರವೇರಿಸಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು ಹಾಗೂ ಅನ್ನ ಸಂತರ್ಪಣೆ ಆಯೋಜಿಸಿ ಶ್ರೀರಾಮನ ಪ್ರತಿಷ್ಠಾಪನೆಯಿಂದ ಜನರಲ್ಲಿ ಕೋಮು ದ್ವೇಷ ಅಸೂಹೆ ಕಡಿಮೆಯಾಗಿ ದೇಶದ ನಾಗರಿಕರೆಲ್ಲರೂ ಅಣ್ಣ ತಮ್ಮಂದಿರಂತೆ ಬಾಳಿ ದೇಶ ಸುಭಿಕ್ಷವಾಗಿರಲೆಂದು ದೇವರಲ್ಲಿ ಪ್ರಾರ್ಥಿಸಿದರು. ಮಿಡಿಗೇಶಿ ಹೋಬಳಿ ನೀರಕಲ್ಲು ಗ್ರಾಮದಲ್ಲಿ ಸೋಮವಾರ ಶ್ರೀರಾಮ ದೇವಸ್ಥಾನದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳನ್ನು ನಡೆಸಿದರು. ಪೂಜೆ ಬಳಿಕ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನ ಮಾಡಲಾಯಿತು. ತುಮಕೂರು ಜಿಲ್ಲೆ ತಿಪಟೂರು ನಗರದ ಹಲವೆಡೆ ರಾಮೋತ್ಸವವನ್ನ ಅದ್ದೂರಿಯಾಗಿ ಆಚರಿಸಲಾಯಿತು. ನಗರದ ವ್ಯಾಸರಾಜ ಪ್ರತಿಷ್ಠಾಪಿತ ಕೋಟೆ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ರಾಮಪಾದುಕೆ ದರ್ಶನ ಹಾಗೂ ವಿಶೇಷ ಪೂಜೆ ನೆರವೇರಿಸಲಾಯಿತು. ಹಾಸನ ಸರ್ಕಲ್ ಗೆಳೆಯರ ಬಳಗದಿಂದ ತ್ರಿವಿಧ ದಾಸೋಹಿ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಪುಣ್ಯಸ್ಮರಣೆ ಹಾಗೂ ರಾಮೋತ್ಸವ ಆಚರಣೆ ಮಾಡಲಾಯಿತು. ಭೀಮಸಂದ್ರ 6ನೇ ವಾರ್ಡಲ್ಲಿ ಅಯೋಧ್ಯೆಯಲ್ಲಿ ನಡೆಯುತ್ತಿರುವ ಬಾಲರಾಮನ ಪ್ರತಿಷ್ಠಾಪನೆಯ ಪ್ರಯುಕ್ತ ಭೀಮಸಂದ್ರ ಗ್ರಾಮದಲ್ಲಿ ಪಾನಕ ಫಲಹಾರ ತಿಂಡಿ ವ್ಯವಸ್ಥೆ ಮಾಡಿ ಸಂಭ್ರಮವನ್ನು ಹಂಚಿಕೊಳ್ಳಲಾಯಿತು. ಚಿಕ್ಕನಾಯಕನಹಳ್ಳಿ ತಾಲೂಕು ಮತ್ತಿಘಟ್ಟದಲ್ಲಿ ಶ್ರೀ ಆಂಜನೇಯ ದೇವಸ್ಥಾನದಲ್ಲಿ ರುದ್ರಾಭಿಷೇಕ ಪೂಜೆ ಮಹಾಮಂಗಳಾರತಿ ಪ್ರಸಾದ ವ್ಯವಸ್ಥೆಯನ್ನು ಮತ್ತಿಘಟ್ಟದ ಯುವಕರು ಮತ್ತು ಗ್ರಾಮಸ್ಥರಿಂದ ಮಾಡಲಾಗಿತ್ತು ಹಾಗೂ ಪಟ್ಟಣದ ಬನಶಂಕರಿ ದೇವಾಲಯದಲ್ಲಿ ಶ್ರೀರಾಮ ಲಕ್ಷ್ಮಣ ಸೀತಾ ಸಮೇತ ಆಂಜನೇಯ ಸ್ವಾಮಿಯವರ ನೂತನಾಚರ ಬಿಂಬ ಪ್ರತಿಷ್ಠಾಪನೆ ನಡೆಯಿತು. ಇಂದು ಸೋಮವಾರ ಪ್ರಾಣ ಪ್ರತಿಷ್ಠಾಪನೆ, ನೇತ್ರೋನ್ಮಿಲನ, ಕದಳಿ ಛೇದನ, ಕುಷ್ಮಾಂಡ ಛೇದನ, ನಾರಿಕೇಶ ಸ್ಫೋಟಿನ, ತದನಂತರ ಫಲಪಂಚಾಮೃತ ಅಭಿಷೇಕ, ಅಲಂಕಾರ ಅಂಗನ್ಯಾಸ, ಕಲನ್ಯಾಸ, ತತ್ವನ್ಯಾಸ ಪ್ರಧಾನ, ಶ್ರೀರಾಮರಾತಕ ಹೋಮಾದಿಗಳು, ನಂತರ ಪ್ರಧಾನ ಪೂರ್ಣಾಹುತಿ, ಪ್ರಧಾನ ಬಲಿಹರಣ, ಮಹಾಮಂಗಳಾರತಿ ಮತ್ತು ತೀರ್ಥ ಪ್ರಸಾದ ವಿನಿಯೋಗ ನಡೆಯಲಿದೆ. ಸಂಜೆ 5:30ಕ್ಕೆ 4 ಬೀದಿಗಳಲ್ಲಿ ಭಜನಾ ಮೆರವಣಿಗೆ ಮಾಡಲಾಗಿತ್ತು. ತುಮಕೂರು ನಗರ ಶ್ರೀರಾಮನಗರದ ಶ್ರೀರಾಮಾಂಜನೇಯ ಕೃಪಾ ಪೋಷಿತ ಬಾಲ ಭಜನಾ ಸಂಘದ ವತಿಯಿಂದ ಶ್ರೀರಾಮ ಪೂಜೆ ನೆರವೇರಿಸಲಾಯಿತು. ನಂತರ ಭಕ್ತರು ಆಗಮಿಸಿ ರಾಮನ ಕೃಪೆಗೆ ಪಾತ್ರರಾದರು. ಸಾರ್ವಜನಿಕರಿಂದ ರಾಮನ ಪಾದಕ್ಕೆ ಮಂತ್ರಾಕ್ಷತೆ ಮತ್ತು ತುಳಸಿ ದಳ ಅರ್ಪಿಸಲು ಅವಕಾಶ ಕಲ್ಪಿಸಲಾಗಿತ್ತು.